ನನ್ನ ಮದುವೆಗೆ ಯಾರೂ ಬರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಲೈವ್ ಬಂದು ಮೋಹಕತಾರೆ ರಮ್ಯಾ ಅವರು ಹೇಳಿದ್ದೇನು ಗೊತ್ತಾ ವೀಕ್ಷಕರೇ? ಮದುವೆಯ ಅಸಲಿ ಸತ್ಯ ಇಲ್ಲಿದೆ. ಕೊರೋನಾ ಸಮಯದಲ್ಲಿ ಜನರು ಕಷ್ಟದಲ್ಲಿದ್ರು, ನಾನು ಏನಾದರೂ ಖರೀದಿ ಮಾಡಲು ಹೋದಾಗ ಹೆಚ್ಚಿನ ಹಣವನ್ನು ಕೊಟ್ಟು ಬರುತ್ತಾ ಇದ್ದೆ. ಎಲ್ಲರೂ ಕಷ್ಟದಲ್ಲಿ ಇದ್ದಾರೆ, ಹೀಗಾಗಿ ನಾನು ಎಲ್ಲೇ ಹೋದರೂ ನನ್ನಿಂದ ಆದಷ್ಟು ಹೆಚ್ಚಿನ ಹಣವನ್ನು ಕೊಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಅಲ್ಲದೆ ಕಾಮಿಡಿಯನ್ ಸೋನು ವೇಣುಗೋಪಾಲ್ ಹಲವು ಪ್ರಶ್ನೆಗೆ ಉತ್ತರಿಸಿದಾಗ ಆಹಾರ ಕುರಿತಾಗಿ ಕೇಳಿದ್ದಾರೆ. ಮಾಂಸ ಆಹಾರವನ್ನ ಸೇವಿಸುವುದಿಲ್ಲ, ಇಡ್ಲಿ ಅಂದ್ರೆ ನನಗೆ ಇಷ್ಟ ಇಲ್ಲ. ನಾನು ಚಿಕ್ಕವಳಿದ್ದಾಗ ನನ್ನ ಆರೋಗ್ಯ ಸರಿ ಇಲ್ಲದಿದ್ದಾಗ ಇಡ್ಲಿ ಹೆಚ್ಚಾಗಿ ಕೊಡ್ತಿದ್ರು, ಹೀಗಾಗಿ ಇಡ್ಲಿ ಇಷ್ಟ ಆಗುವುದಿಲ್ಲ. ಇಡ್ಲಿ ಜೊತೆಗೆ ಚಟ್ನಿ ಇದ್ರೆ ಇಷ್ಟವಾಗ್ತದೆ. ಅವರೆಕಾಳು ಸಾಂಬಾರ್ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಉತ್ತರ ಕನ್ನಡದ ಹೆಣ್ಗಾಯಿ ಪಲ್ಯ ಅಂದ್ರೆ ನನಗೆ ಪಂಚಪ್ರಾಣ. ಮೊಟ್ಟೆ ಕೇಕ್ ಮಶ್ರೂಮ್ ತಿನ್ನುತ್ತೇನೆ ಎಂದಿದ್ದಾರೆ. ನುಗ್ಗೆಕಾಯಿ ಅಂದ್ರೆ ಇಷ್ಟ ಇಲ್ಲ, ಹಾಲನ್ನ ಕುಡಿಯೋದಿಲ್ಲ. ಸಿನಿಮಾದಲ್ಲಿದ್ದಾಗ ಡಯಟ್ ಕೂಡ ಮಾಡ್ತಾ ಇದ್ದೆ, ಇದೀಗ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಹೆಚ್ಚಾಗಿ ಮಾಡಲ್ಲ. ಎಲ್ಲ ಆಹಾರಗಳನ್ನ ಇಷ್ಟಪಟ್ಟು ತಿಂತೇನೆ. ದಿನಕ್ಕೆ 3 ಲೀಟರ್ ನೀರನ್ನ ಕುಡಿಯುತ್ತೇನೆ ಎಂದು ತಮ್ಮ ಆಹಾರ ಶೈಲಿಯನ್ನ ಹೇಳಿದ್ರು. ಸಿನಿಮಾ ಅಥವಾ ಮಾಂಸಾಹಾರದಲ್ಲಿ ಯಾವುದನ್ನ ತುಂಬಾ ಮಿಸ್ ಮಾಡಿಕೊಳ್ತೀರಾ ಎಂದು ಅಭಿಮಾನಿಗಳು ಕಮೆಂಟ್ ಮಾಡಿದ ಪ್ರಶ್ನೆಗೆ ರಮ್ಯಾ, ನಾನು ಯಾವುದನ್ನ ಮಿಸ್ ಮಾಡಿಕೊಳ್ತಾ ಇಲ್ಲ. ಸಿನಿಮಾ ಬೇಕಾದಾಗ ನೋಡ್ತೇನೆ, ಮಾಂಸಾಹಾರವನ್ನ ಬೇಕಾದಾಗ ಸೇವಿಸ್ತೇನೆ ಎಂದು ಹೇಳೋ ಮೂಲಕ ಸ್ಮಾರ್ಟ್ ಆಗಿ ಉತ್ತರಿಸಿದ್ದಾರೆ. ಹಾಗೆ ಅಭಿಮಾನಿಗಳು ರಮ್ಯಾ ಅವರು ಎಲ್ಲಿದ್ದಾರೆ ಎಂದು ಕೇಳಿದಾಗ ಕೂಡ ನಾನು ಮನೆಯಲ್ಲೇ ಇದ್ದೇನೆ ಎನ್ನುವ ಮೂಲಕವಾಗಿ ತಾವು ಎಲ್ಲಿ ವಾಸವಾಗಿದ್ದಾರೆ ಎಂಬ ಸುಳಿವು ಕೂಡ ಕೊಟ್ಟಿಲ್ಲ. ಹುಟ್ಟುಹಬ್ಬದ ಪ್ಲಾನ್ ಏನು ಎಂದು ಕೇಳಿದಾಗ 39 ವರ್ಷದಲ್ಲಿ ನಾನು ಏನ್ ಮಾಡ್ಲಿ, ಪ್ಲಾನ್ ಏನೂ ಇಲ್ಲ, ಅಷ್ಟು ದೂರ ಯಾಕೆ ನಾನು ಯೋಚನೆ ಮಾಡಲಿ ಅಂತ ಹೇಳಿದ್ದಾರೆ. ಆದರೆ ಇದೀಗ ಮದುವೆಯಾಗುವ ಸಿಹಿ ಸುದ್ದಿಯನ್ನು ಮೋಹಕತಾರೆ ರಮ್ಯಾ ಅವರು ಬಿಚ್ಚಿಟ್ಟಿದ್ದಾರೆ. ಇದೀಗ ಮದುವೆಯಾಗುವ ಹುಡುಗನ ಜೊತೆ ಮಾತುಕತೆ ನಡೆದಿದ್ದು ಕುಟುಂಬದ ಆಸೆಯ ಮೇರೆಗೆ ಮೋಹಕತಾರೆ ರಮ್ಯಾ ಅವರು ಮದುವೆಯಾಗಲಿದ್ದಾರೆ. ನೀವು ಮದುವೆಯಾಗುವ ವಿಚಾರವನ್ನು ಯಾಕೆ ಇಷ್ಟು ದಿನ ಹೇಳಿಲ್ಲ ಎಂದು ಅಭಿಮಾನಿಗಳು ಸಿಟ್ಟೆದ್ದಿದ್ದಾರೆ. ಇದೀಗ ರಮ್ಯಾ ಮದುವೆಯ ವಿಚಾರ ಕೇಳಿ ಬಂದಿದ್ದು ಅಭಿಮಾನಿಗಳು ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೀವು ಕೂಡ ರಮ್ಯಾ ಮದುವೆ ಆದಷ್ಟು ಬೇಗ ಆಗಲಿ ಅಂತ ಬಯಸೋ ಹಾಗಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ.